ನನಗನ್ಸಿದೆ ಇಂಡಿಯನ್ ಪೊಲೀಸ್ ಸಿಸ್ಟಮಲ್ಲೂ ಕೂಡ ನೀವು ಹೇಳಿದ್ದು ಅಮೆರಿಕದ ಬೇರೆ ಬೇರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಆ ಒಂದು ಥರ ಸಿಸ್ಟಮ್ ಇಲ್ಲಿ ಬರಬೇಕು ಅನಿಸುತ್ತೆ. ಯಾಕಂದರೆ ಮೊನ್ನೆ ಕೂಡ ಮಂಗಳೂರು ಆದಾಗ ಕೂಡ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಸೊ ಆ ಥರದ್ದು ಏನೇ ಆದಾಗೂ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರೆ. ಬಟ್ ಈ ಇಂಟೆಲಿಜೆನ್ಸ್ನ ಈಗ ಕುಮಾರಸ್ವಾಮಿ ಅವರು ನಾಳೆ ಮುಖ್ಯಮಂತ್ರಿ ಆದರೆ ಇಂಟೆಲಿಜೆನ್ಸ್ನ ಸರಿಪಡಿಸೋಕೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲ, ಯಾರು ಈಗಾಗಲೇ ಬಂದು ಹೋಗಿದಿರಲ್ಲ, ಹಲವಾರು ಚೀಫ್ ಮಿನಿಸ್ಟರ್ಗಳು ನಾವು ನೋಡಿದ್ದೀವಿ ಎಲ್ಲನೂ ಸರ್. ಅವರು ಯಾರು ಹಿಂಗೆ ಪನಿಷ್ಮೆಂಟ್ ಆದವರು ರೋಗದವ್ರನ್ನ ಮತ್ತೆ ಅಲ್ಲಿಗೆ ತೊಗೊಂಡೋಗಿ ಹಾಕ್ತಾರೆ ಇವರು. ಹೇ, ಇಂಟೆಲಿಜೆನ್ಸ್ಗೆ ಹಾಕ್ರಿ, ಇವ್ನು ತೊಗೊಂಡೋಗಿ ಅಂತಾರೆ ಇವರಲ್ಲಿ. ಅಂದರೆ ಯಾವಾಗ ನೀವು ಹೇಳಿ ಕೇಳಿ ಏನಪ್ಪ ಈಗೆಲ್ಲ ನೋಡಿ ಎಷ್ಟು ಕಷ್ಟ ಇದೆ, ಈಗ ಅಲ್ಲೊಂದು ಮರ್ಡ್ರ್ ಆಯಿತು, ಇದು ಆದಮೇಲೆ ಮತ್ತೆ ಇನ್ನೊಂದು ಅಲ್ಲೊಂದು ಮರ್ಡ್ರ್ ಆಗಿದೆ, ಎಲ್ಲ ನಮ್ಮವ್ರೇ. ಏನೀಗ ಅವರು ಅವರೇನು ಇದ್ದಿದ್ದು ಬೇರೆ ಯಾವುದು ಪರ್ಷಾದಿಂದ ಬಂದ್ಬಿಡಲಿಲ್ಲ, ಎಲ್ಲ ವರ್ಷ ತಲಾತಲಾಂತರದಿಂದ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ. ಸಣ್ಣ ಪುಟ್ಟ ಏನಾರೋ ಈ ಥರ ಎಲ್ಲ ಮನಸ್ತಾಪಗಳಾದಾಗ ಕೂತ್ಕೊಂಡು ದೊಡ್ಡವರು ಅಂತ ಯಾಕಂತ ಕರೀದು, ಇದನ್ನೆಲ್ಲ ಅಲ್ಲಲ್ಲೇ ಬಗೆಹರಿಸ್ಕೋಬೇಕಲ್ಲ, ಜೀವನ ಮಾಡ್ಕೊಂಡು ಹೋಗ್ಬೇಕಲ್ಲ. ನಾವೇನೇ ಎಲ್ಲರನ್ನೂ ಕೊಂದುಬಿಟ್ಟು ಒಂದೊಂದು ಜನಾಂಗನೇ ಕೊಂದುಬಿಟ್ಟು ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದಾ? ಎದುರಿಸಿ ಜೀವನ ಮಾಡೋಕ್ಕಾಗೋದಿಲ್ಲ, ಭಯ ಹುಟ್ಟಿಸಿ ಜೀವನ ಮಾಡೋಕ್ಕಾಗೋದಿಲ್ಲ, ಬದುಕೋಕ್ಕಾಗ್ತದೆ ಹೇಳಿ ಈಗ? ಎಂದೂ ಆಗಲ್ಲ. ಆ ಕಾರಣಕ್ಕೆ ಇದು ನಡ್ಕೊಂಡೇ ಹೋಗ್ತಾ ಇರ್ತದೆ. ಇದನ್ನೆಲ್ಲ ಮೀರೋದಕ್ಕೆ ಇದನ್ನೆಲ್ಲ ಪತ್ತೆ ಮಾಡ್ರಪ್ಪ ನೀವು, ನೀವೇನೇ ಆದರೂ ಮೊದಲೇ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ಬಿಟ್ಟು ಬಲಿಯಾಕ್ಬಿಡಿ ನೀವು, ಯಾವ ಕಾರಣಕ್ಕೂ ಬಿಡಬೇಡಿ. ಅಂತಂದರೆ ಪೂರಕವಾದಂಥ ಕೆಲಸ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಭಾಳ ಗಟ್ಟಿ ಪಿಂಡ ಮಾಡಬೇಕು. ಕೌಂಟರ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ಅದೊಂದು ಥರ ಮಾಡಿದರೆ ಆವಾಗ ಅದು ಫೇಲ್ಯೂರ್ ಅಂತ ಕರೀದಿಲ್ಲ, ಆಗ ಆವಾಗ ನಿರಂತರವಾಗಿ ಕೆಲಸ ಆಗ್ತವೆ. ಇಂಟೆಲಿಜೆನ್ಸ್ ಈಸ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ಅದು ತ್ಯಾಗ ಬೇಕದಕ್ಕೆ ಆ್ಯಕ್ಚುಲಿ. ಅದ್ರ ಜೊತೆಯಲ್ಲಿ ಭಾಳ ಅದ್ಭುತವಾದಂಥ, ನಾನು ಯಾರಿಗೂ ಹೇಳಿದೆ ನಾನು ಈ ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಸಮಾಜಕ್ಕೆ, ದೇಶಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಯಾರ ಮೇಲೂ ಕೆಟ್ಟದ್ದ ನಾವೇನು ಮಾಡುವಂಥದ್ದಲ್ಲ. ಭಾಳ ಸಮಾಜಕ್ಕೆ ಯಾವುದು ಕೆಟ್ಟದಾಗಿರ್ತದೆ ಮಾರಕವಾಗಿರ್ತದೋ ಅಂಥ ಇಂಟೆಲಿಜೆನ್ಸ್ನೆಲ್ಲ ಕೊಡಬೇಕಲ್ಲ ನಾವು, ಅದಕ್ಕೆ ಕೆಲಸ ಮಾಡಬೇಕಲ್ಲ, ಗೊತ್ತಾಗದಿರುತ್ತಾರ. ಅಂಥ ಇಂಟೆಲಿಜೆನ್ಸ್ನ ನಾವು ಕರಾವಳಿ ಭಾಗದಲ್ಲಿ ಮಾಡಿದ್ರೆ ಈಗೇನು ನಡೀತಾ ಇದ್ದಾವಲ್ಲ ಕೊಲೆಗಳು, ಆಮೇಲೆ ಮತ್ತೆ ಇದು ಮತಾಂಧ ಕೊಲೆಗಳು ಈ ಥರದವೆಲ್ಲ ನಡೀತಾ ಇರ್ತಕ್ಕಂಥವು ಮತಿ ಭ್ರಮಣೆಯವರು ಮಾಡಿರೋದಿದೆಲ್ಲ ಅಂತ ಅಂದರೆ ಮನಸ್ಸು ಕೆಟ್ಟವರು, ಆಮೇಲೆ ಮತಾಂಧರು, ಆಮೇಲೆ ಈ ಥರದವರು ಅಂದರೆ ನಮ್ಮದೇ ಶ್ರೇಷ್ಠ ಅಂತ ಯಾರೇ ಅಂದ್ಕೊಳ್ಳಿ, ಅದು ಈ ಜಗತ್ತಲ್ಲಿ ಇರ್ತಕ್ಕಂಥವ್ರು ಯಾರೂ ಶ್ರೇಷ್ಠರಲ್ಲ, ಮನುಷ್ಯರಾಗಿ ಹುಟ್ಟಿರುವುದೇ ಶ್ರೇಷ್ಠ ಇಲ್ಲಿ ನಾವೆಲ್ಲ. ಅದಾದಮೇಲೆ ನಾವು ಮಾಡ್ಕೊಂಡಿರೋದು ಎಲ್ಲ ಬಂದಾದ್ಮೇಲೆ ಇದೆಲ್ಲ ಗೊತ್ತಾಗೋದು, ಎಲ್ಲ ದೇವರುಗಳು ನಮಗೆಲ್ಲ ಅದಕ್ಕೆ ಮೊದಲೇ ಯಾವ್ದಾರ ದೇವರುಗಳು ಕಾಣಿಸ್ತವ ನಮಗೆ? ಯಾವುದು ಕಾಣಿಸಲ್ಲೋ, ಇಲ್ಲಿಗೆ ಬಂದಾದ್ಮೇಲೆ ಕಣ್ಬಿಟ್ಟಾಗಲೇ ಎಲ್ಲ ಕಾಣಿಸ್ತವೆ, ಅದಕ್ಕೆ ಮೊದಲೇ ಏನೂ ಕಾಣಿಸಲ್ಲೋ. ಅದರಿಂದ ನಾವು ಬರೋಕ್ಕೆ ಮೊದಲೇ ಬಂದಾದಮೇಲೆ ಈ ಥರ ಎಲ್ಲ ಇದ್ದಾದಮೇಲೆ ಆ ಒಂದು ಮತಿಭ್ರಮಣೆಯಾಗಿ ಮತಾಂಧತೆಗೆ ಹೋಗಿ ಒಬ್ಬರನ್ನ ಕೊಲ್ತಕ್ಕಂಥದ್ದು ಅವ್ರು ಇವ್ರನ್ನ ಇವ್ರು ಅವ್ರನ್ನ ಕೊಲ್ತಕ್ಕಂಥದ್ದನ್ನ ನಾವು ಭಾಳ ಚೆನ್ನಾಗಿ ಪತ್ತೆ ಮಾಡಬೇಕು. ಮತ್ತು ಅವ್ರ ಬಗ್ಗೆ ಏನೇನು ನಡೀತಾ ಇದೆ ಚಟುವಟಿಕೆಗಳು ಅಂದರೆ ಪ್ರಿವೆಂಟ್ ಮಾಡಬೇಕಲ್ಲ. ಯಾಕ್ರಿ ಏನ್ರಿ ಪೊಲೀಸ್ ಹತ್ತೋಯ್ತಾ, ಏನು ಪ್ರಿವೆಂಟೇ ಮಾಡೋಕ್ಕಾಗುತ್ತಿಲ್ಲ ಅಂದರೆ ಇಂಥ ವ್ಯವಸ್ಥೆ ಇದ್ದಾಗ ಪ್ರಿವೆಂಟ್ ಮಾಡ್ಬೋದು ನಾವು. ಬಟ್ ನಾವು ಇಂಟೆಲಿಜೆನ್ಸ್ ಗಟ್ಟಿಯಾದಾಗ ನಾವೊಂಥರ ಆನೆ ಥರ ಇಲಾಖೆ, ಈ ಸರ್ಕಾರ ಬರ್ತದೆ ಇನ್ನೊಂದು ಹೋಗ್ತದೆ, ಇನ್ನೊಂದು ಸರ್ಕಾರ ಬರ್ತದೆ ಇನ್ನೊಂದು ಹೋಗ್ತದೆ. ಪೊಲೀಸ್ ಅಂದ್ರೂ ನಿರಂತರ ಅಲ್ವಾ, ಬ್ಲೇಮ್ ಮಾಡೋದಂತೂ ನಿರಂತರವಾಗಿ ನಡೀತಾನೆ ಇರ್ತದಲ್ಲ. ಯಾರೇ ಬಂದರೂ ಬೈದೇ ಬೈತಾರಲ್ವ, ಬೈಸ್ಕೊಳ್ಳೋಕೆ ನಾವು ರೆಡಿ ಇದ್ದೀವಲ್ಲ, ಅದಕ್ಕೋಸ್ಕರ ಕಾಕಿ ಬಟ್ಟೆ ಹಾಕೊಂಡು ಇರ್ತೀವಲ್ವ. ನೀವೇನಾರ ಬೈಕೊಳ್ಳಿ ನಮ್ಮ, ಬಟ್ ಸಿಸ್ಟಮ್ಗೆ ನೀವು ಡ್ಯಾಮೇಜ್ ಮಾಡಬೇಡಿ. ಸಿಸ್ಟಮ್ನ ಪೂರಕವಾಗಿ ಚೆನ್ನಾಗಿ ಕೆಲಸ ಮಾಡಿ ಅದನ್ನ ಒಳ್ಳೆ ಅದನ್ನ ಕಟ್ಟುವಂಥದ್ದು ಮಾಡಬೇಕಲ್ಲ. ಆಮೇಲೆ ಏನಾರು ಮಾಡ್ಕೊಂಡೋಗಿ ಅದು ನಾವೇನು ಕೇರು ಮಾಡೋದಿಲ್ಲ, ಯಾರೂ ಪೊಲೀಸವ್ರುಗಳು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ 30-40 ವರ್ಷದ ಕೇಳಿ ಕೇಳಿ ಅವ್ರಿಗೂ ಸಾಕಾಗೋಗಿರ್ತದೆ, ಅಯ್ಯೋ ಅವ್ರು ಬಂದ ನಮ್ಮ ಕೆಲಸ ನಾವು ಮಾಡೋಣ ಅಂತ ಪೂರಕವಾದಂಥ ಕೆಲಸ ಮಾಡಿಕೊಡಿ ಅಂತ ಅಷ್ಟೇ.